ಮಾಜಿ ಸಿಎಂ ಕುಮಾರಸ್ವಾಮಿ ಕದನ ವಿರಾಮ ಘೋಷಿಸಿದ್ರು ಕೂಡ ಸುಮಲತಾ ಅವರು ಫೈಟ್ ಮುಂದುವರಿಸಿದ್ದಾರೆ ಮತ್ತೆ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ಸುಮಲತಾ ಮಾಡಿದ್ದಾರೆ ಜೆಡಿಎಸ್ ನಾಯಕರ ಅಸಲಿ ರೂಪ ರಾಜ್ಯದ ಜನರಿಗೆ ಗೊತ್ತಿದೆ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ ಅಂತ ಸುಮಲತಾ ಅವರು ವಾಗ್ದಾಳಿ ನಡೆಸಿದ್ದಾರೆ ಸತ್ಯದ ಪರ ನಿಂತ್ರೆ ಶತ್ರುಗಳು ಹುಟ್ಟಿಕೊಳ್ಳೋದು ಸಹಜ ನಾನು ಮಾಡ್ತಾ ಇರುವಂತ ಹೋರಾಟ ಸರಿ ಇದೆ ಅಂತ ಸುಮಲತಾ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕೆಲವರಿಗೆ ತರಬೇತಿ ಕೊಡಿಸಿ ನನ್ನ ವಿರುದ್ಧ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಕದನ ವಿರಾಮ ಘೋಷಿಸಿದರೂ ಕೂಡ ಈ ಕಡೆಯಿಂದ ಸುಮಲತಾ ಅವರು ತಮ್ಮ ಫೈಟ್ ಅನ್ನು ಮುಂದುವರಿಸಿದ್ದಾರೆ ಆತಾಡಿರೋರು ಒಂದು ಪಾಯಿಂಟ್ ರೈಸ್ ಮಾಡಿರೋ ಒಂದು ವಿಷಯವನ್ನು ತಗೊಂಡು ಅವರು ಹೇಳಿರೋ ಹೇಳಿಕೆಗಳನ್ನ ಬೇಸ್ ಮಾಡಿ ಈ ಮಟ್ಟಕ್ಕೆ ಅದು ಬಂದಿತ್ತು ಅದ ನಂತರ ಒಬ್ಬೊಬ್ಬರಾಗಿ ಏನೇನು ಮಾತಾಡಿದ್ರು ಏನೇನು ಇನ್ನೂ ಮಾತಾಡ್ತಿದ್ದಾರೆ ಯಾವ ರೀತಿಯ ಹೇಳಿಕೆಗಳನ್ನು ಯಾವುದ್ಯಾವುದೋ ಪ್ರಸ್ತಾಪಗಳನ್ನು ತರ್ತಿದ್ದಾರೆ ಇದಕ್ಕೆಲ್ಲ ನಾನು ಹೊಣೆ ಅಲ್ಲ ಅವರಾಗಿ ಅವರೇ ಮಾಡಿಕೊಂಡಿದ್ದು ಅವರೇ ಈ ತೀರ್ಮಾನ ತಗೊಂಡ್ರೆ ಅವ್ರಿಗೆ ಬಿಟ್ಟಿತ್ತು ಇದಕ್ಕೂ ನನಗೆ ಸಂಬಂಧ ಇಲ್ಲ ನನ್ನ ಹೋರಾಟವೇ ಬೇರೆ ಆ ಹೋರಾಟ ನಿಲ್ಲಲ್ಲ ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತೀರಿ ನೋಡಿ ಇದೆಲ್ಲ ನಾನು ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯವನ್ನು ಪ್ರಸ್ತಾಪಿಸಿದಾಗ ಅದು ನನ್ನ ದಿಶಾಸಭೆಯಲ್ಲಿ ಇವರು ಯಾರನ್ನೂ ನಾನು ಆರೋಪ ಏನೂ ಮಾಡಿಲ್ಲ ಯಾರ ಹೆಸರನ್ನು ನಾನು ಮೆನ್ಷನ್ ಮಾಡಿಲ್ಲ ಅದೇ ಹೋರಾಟವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀರಾ ಗಣಿ ಸಚಿವರ ಗಮನಕ್ಕೆ ತರ್ತೀರಾ ಹೇಗೆ ಗಣಿ ಸಚಿವರ ಹತ್ರ ಇವತ್ತು ನಾನು ಟೈಮ್ ತಗೊಂಡಿದ್ದೀನಿ ಅವ್ರು ಹೇಳ್ತೀನಿ ಅಂದಿದ್ದಾರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಮೊನ್ನೆ ಅಷ್ಟೇ ಇದರ ಬಗ್ಗೆ ಒಂದು ಪತ್ರವನ್ನು ಕೊಟ್ಟು ಬಂದೆ ನಾನು ರವೀಂದ್ರ ಶ್ರೀಕಂಠ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆದೇಶವನ್ನು ಅದರಲ್ಲಿ ಮುಖ್ಯಮಂತ್ರಿಗಳೇ ಬರೆದು ಕೊಟ್ಟರು ಯಾವಾಗ ವಿವಾದ ಅಂತ್ಯ ಆಗುತ್ತೆ ಅಂದ್ರೆ ನೀವು ಕೆಆರ್ಎಸ್ ಹೋಗಿ ಕಾವೇರಿ ತಾಯಿ ಪೂಜೆ ಮಾಡಿದ್ರೆ ಮಾತ್ರ ವಿವಾದ ಅಂತ್ಯ ಆಗುತ್ತೆ ಅಂತ ಹೇಳಿ ಅವರೇನು ನಾನೇ ಡಿಕ್ಟೇಟರು ನಾನು ಹೇಳಿದಾಗೆ ಎಲ್ಲ ನಡ್ಕೋಬೇಕು ಅವ್ರು ಹೇಳಿದಾಗೆ ನಾವು ಸುಮ್ಮನೆ ಇರಬೇಕು ಅವ್ರು ಹೇಳಿದಾಗೆ ನಾವು ಅವ್ರು ಹೇಳಿದ ಕಡೆಗೆ ನಾವು ಹೋಗಬೇಕು ಅಂತ ಯಾವುದೋ ಒಂದು ಅಪೋಹೆಯಲ್ಲಿ ಇದ್ದಂಗೆ ಕಾಣ್ತಿದ್ದಾರೆ ಅದು ಯಾವುದು ಆ ರೀತಿಯ ಒಂದು ಅವರ ಹೇಳಿಕೆಗಳನ್ನ ಬೇಸ್ ಮಾಡಿಕೊಂಡು ನನ್ನ ಒಂದು ನಾನು ಹೆಜ್ಜೆಗಳನ್ನ ಹಾಕುವ ಒಂದು ಅವಶ್ಯಕತೆ ನನಗೇನಿಲ್ಲ ಆ್ಯಸ್ ಅ ಡಿಸ್ಟ್ರಿಕ್ಟ್ ಎಂ ಪಿ ನಾನೇನೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು ಆ ಟೈಮಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಬಟ್ ಮತ್ತೊಂದು ವಿಚಾರನ ಜೆ ಡಿ ಎಸ್ ಮುಖಂಡರುಗಳು ಹೇಳಿರೋದು ಅಂದರೆ ಇಲ್ಲಿವರೆಗೂ ಕುಮಾರಸ್ವಾಮಿ ಅವರು ತೇಜವನ್ನು ತುಂಬ ಮಾಡಿದ್ದಾರೆ ಅವ್ರು ಕ್ಷಮೆ ಕೇಳೋರ್ಗೂ ನಾವು ಬಿಡೋದಿಲ್ಲ ಅವ್ರು ಮುಖಂಡರು ಏನೇನು ನಿರ್ಧಾರ ತೆಗೆದುಕೊಂಡ್ರು ಕೂಡ ಜೆ ಡಿ ಎಸ್ ಮುಖಂಡರು ಏನಿದೆ ಬೇರೆ ಎಲ್ಲ ಇದೆ ನಾವು ಅವ್ರು ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲ ನನಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಮೇ ಬಿ ಬಹುಶಃ ಅವರು ಕ್ಷಮೆ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೇನೋ ಯಾಕೆಂದರೆ ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ ಈ ಒಂದು ಎಲ್ಲ ಪ್ರಕರಣದಲ್ಲಿ ಯಾವಪ್ಪ ಅವರ ಪಕ್ಷಕ್ಕೆ ಯಾವ ರೀತಿಯ ಒಂದು ಡ್ಯಾಮೇಜ್ ಆಗಿದೆ ಅನ್ನುವಂಥ ವಿಷಯ ಎಲ್ಲ ಕಡೆ ಇಡೀ ರಾಜ್ಯದ ಕಡೆ ಗಮನಕ್ಕೆ ಬಂದಿದೆ ಹಾಗಾಗಿ ಅವ್ರ ಮನಸ್ಸಲ್ಲಿ ಇದ್ದಿದೆಯೇನೋ ಅವರೇ ಕ್ಷಮೆ ಕೇಳಿದ್ರೆ ಎಪಿಸೋಡ್ ಮುಗಿಸ್ಬೋದು ಅನ್ನೋದು ಅವ್ರನ್ನೇ ಕೇಳಿ ನೀವು ಮತ್ತೆ ಇನ್ನೊಂದು ವಿಚಾರನ್ನ ಶರಣರು ಹೇಳಿರುವಂಥದ್ದು ಒಂಥರ ಏನಂದ್ರೆ ಮಳೆ ನಿಂತರೂ ಕೂಡ ಮಳೆ ಹನಿ ನಿಂದನ ಅಂತ ಅಲ್ಲ ಶರಣರು ಮಾತನ್ನ ಹೇಳಿದ್ದಾರೆ ಸುಮಲತಾ ಅವರು ಬಡ್ಡಿ ವಿಚಾರ ನನಗೆ ಗೊತ್ತು ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಆ ಬಗ್ಗೆ ನೋಡಿ ಅವ್ರಿಗೆಲ್ಲ ರಿಪ್ಲೈ ಮಾಡೋ ಅವಶ್ಯಕತೆ ನನಗಿದೆಯಾ ಇವರೆಲ್ಲ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಬಿಡಿ ಅವ್ರ ಮಾತು ಮೇಡಮ್ ಈಗ ಆದರೆ ರಾಕ್ಲೈನ್ ವೆಂಕಟೇಶ್ ಅವರು ನಿಮ್ಮ ಪರವಾಗಿ ನಿಂತಾಗ ಅವರ ಮನೆ ಮುಂದೆ ಹೋರಾಟ ಆಯಿತು ಇವತ್ತು ಪ್ರತಿಭಟನೆಗಳಾಯಿತು ಅವರು ಸಾರಿ ಕೇಳುವಂಥ ಅಥವಾ ಕ್ಷಮೆ ಕೇಳುವಂಥ ತಪ್ಪಾಗಿದೆಯಾ ಅವರಿಂದ ಈಗ ಇದೆಲ್ಲ ನಡೀತಿರೋದು ಒಂದು ವೇಲಿ ನೀವು ನೋಡಿಕೊಂಡ್ರೆ ಒಳ್ಳೇದಾಗ್ತಾ ಇದೆ ಯಾಕೆಂದರೆ ಹಂತಂತವಾಗಿ ನಿಮ್ಮ ಒಂದು ಅಸಲಿ ರೂಪ ಅಂತಾರಲ್ಲ ಒಂದು ನಿಜವಾದ ಸ್ವರೂಪ ಏನು ಅನ್ನೋದನ್ನು ನೀವೇ ಜನರ ಮುಂದೆ ಬಿಚ್ಚಿಡ್ತಿದ್ದೀರಿ ಮಾತಾಡಬೇಕು ಅವ್ರು ಹೀಗೆ ಮಾತಾಡ್ತಾನೇ ಇರಬೇಕು ಜನ ಕೇಳ್ತಾನೇ ಇರಬೇಕು ಒಂದು ಟೈಮ್ ಬರುತ್ತೆ ಆವಾಗ ಜನ ಮಾತಾಡ್ತಾರೆ ಇವ್ರು ಕೇಳಿಸ್ಕೋಬೇಕಾಗತ್ತೆ ಆ ಟೈಮ್ ದೂರ ಏನಿಲ್ಲ ಬಿಡಿ ಸೊ ಕೆಆರ್ಎಸ್ಗೆ ಯಾವಾಗ ಭೇಟಿ ಕೊಡ್ತೀರಿ ಯಾಕೆಂದರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗಲೇ ಇದಕ್ಕೊಂದು ಇಲ್ಲ ಇಲ್ಲ ಅವತ್ತೇ ಇತ್ತು ಈ ಒಂದು ಪ್ರೋಗ್ರಾಮ್ ನಮಗೆ ಕಾವೇರಿ ನಿಗಮದವರು ಕೊರೋನಾ ಅನ್ನೋ ಒಂದು ಇಶ್ಯೂ ಇಟ್ಕೊಂಡು ಇವರೆಗೂ ನಮಗಲ್ಲಿ ಡೇಟ್ ಕೊಟ್ಟಿರಲಿಲ್ಲ ಈಗ ನಾನು ಅದನ್ನು ಒತ್ತಾಯ ಮಾಡಿ ಈಗ ಸದ್ಯದಲ್ಲೇ ಒಂದು ಟೈಮ್ ಫಿಕ್ಸ್ ಮಾಡಿ ಕೆಆರ್ಎಸ್ ಬಳಿ ಹೋಗ್ತೀನಿ ಹಾಗೆ ಬೇಬಿ ಬೆಟ್ಟದ ಒಂದು ಪರಿಶೀಲನೆಯನ್ನು ಮಾಡ್ತೀನಿ ಓಕೆ ಮತ್ತೊಂದು ಎಲ್ಲ ಒಂದು ಕಡೆ ಅಂಬರೀಷ್ ಅವರು ಇದ್ದಂಥ ಸಮಯದಲ್ಲಿ ರಾಜಕೀಯ ಅವರು ನೋಡಿದ್ರೆ ನೀವು ಕೂಡ ಅಂಬರೀಷ್ ಅವರು ರಾಜಕೀಯ ನೋಡಿದ್ರಿ ಬಟ್ ಅವ್ರು ಇದ್ದಂಥ ಸಮಯದಲ್ಲಿ ಯಾವತ್ತೂ ಕೂಡ ಮನೆ ತನಕ ರಾಜಕೀಯ ಬಂದಿರಲಿಲ್ಲ
ಸೊ ಈಗ ಮನೆಯೊಳಗೆ ಬಂದೈತೆ ಅಂತ ಅನಿಸ್ತಿದ್ಯಾ? ಅಂದರೆ ಮಂಡ್ಯ ರಾಜಕೀಯ ಮನೆಯೊಳಗೆ ಬಂತು ಅಂತ ಅನಿಸ್ತಿದ್ಯಾ ಅವತ್ತು ನಿಮಗೆ? ಅಲ್ಲ, ಮಂಡ್ಯ ರಾಜಕೀಯ ಮನೆಯೊಳಗೆ ಬಂತು ಅಂತ ಇದರಲ್ಲಿ ನನ್ನ ಇದೇನಿಲ್ಲ. ನನ್ನ ಒಂದು ಇದು ಫಾಲ್ಟು ಮಿಸ್ಟೇಕು ಇದರಲ್ಲಿ ನೀವೆಲ್ಲೂ ಹೇಳೋಕೆ ಆಗೋದೇ ಇಲ್ಲ. ಯಾಕೆಂದರೆ ಪರ್ಸನಲ್ ಟೀಕೆ ಅನ್ನೋದು ಅವರೇ ಒಂದು ಒಂದು ಅದನ್ನು ಒಂದು ಯೂನಿವರ್ಸಿಟಿ ಥರ ಮಾಡಿಕೊಂಡು ಒಬ್ಬೊಬ್ಬರನ್ನ ಟ್ರೈನ್ ಮಾಡಿ ಕಳಿಸೋ ರೀತಿಯಲ್ಲಿ ಪ್ರತಿದಿನ ಒಬ್ಬೊಬ್ಬರಾಗಿ ಮಾತಾಡ್ಕೊಂಡು ಬರ್ತಿದ್ದಾರೆ. ಇದು 2 ವರ್ಷದಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಆ ಲೆವೆಲ್ಗೆ ನಾನು ಯಾವತ್ತೂ ಹೋಗೋಕೆ ಇಷ್ಟಪಡೋಳಲ್ಲ. ಇನ್ನೊಂದು ಕ್ವಶನ್ ಅಂತಂದರೆ, ಯಾವತ್ತು ಅಂದರೆ ಸುಮಲತಾ ಅವರು ಆಕಸ್ಮಿಕವಾಗಿ ರಾಜಕೀಯ ಬಂದಂಥದ್ದು ಇವತ್ತೇನು ಅನಿಸ್ತಿದ್ಯಾ? ಯಾಕಂದ್ರೆ ರಾಜಕೀಯ ಬಂದಪ್ಪ ಈ ಎಲ್ಲ ಓಡಾಟಗಳು, ಈ ಎಲ್ಲ ನೋಡಿದಾಗ ತೇಜೋವಧೆ ನೋಡಿದಾಗ ವೈಯಕ್ತಿಕ ದಾಳಿ ನೋಡಿದಾಗ ರಾಜಕಾರಣನೇ ಈಗ ಅಂತ ಅನಿಸುತ್ತೆ, ಯಾವತ್ತೂ ಬೇಜಾರು ಅನಿಸಿದೆ ಈಗ? ನೋಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹಿರಿಯರು ಹೇಳ್ತಾರೆ. ಯಾವುದೋ ಒಂದು ಕಾರಣದಿಂದಲೇ ಬಹುಶಃ ದೇವರು, ಸಮ್ ಸೂಪರ್ ಪವರು, ಯೂನಿವರ್ಸು ನನ್ನನ್ನು ಈ ಒಂದು ಆಕಸ್ಮಿಕವಾಗಿ ಈ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದಿದೆ ಅಂತ ನಾನು ನಂಬಿದ್ದೀನಿ. ಎಸ್, ಕಷ್ಟ ಆಗುತ್ತೆ ಒಂದೊಂದು ಸಲ, ಇದೊಂದು ದೊಡ್ಡ ಸವಾಲು ಅಂತಲೇ ನನಗೆ ಗೊತ್ತಿದೆ. ಆದ್ರೂ ಈ ಇದೆಲ್ಲ ಆಗಬೇಕಾದ್ರೆ ಅವಾಗ ನನಗನ್ಸುತ್ತೆ ನಾನು ಮಾಡ್ತಿರೋದು ಸರಿನೇ, ಅದಕ್ಕೆ ನನಗೆ ಇಷ್ಟೊಂದು ಆಪೊಸಿಷನ್ ಬರ್ತಾ ಇದೆ. ಸತ್ಯದ ಪರ ನಿಂತಾಗ ನಿಮಗೆ ಶತ್ರುಗಳು ಹುಟ್ಟುಕೊಳ್ತಾರೆ ಅನ್ನೋ ಅಂತ ಮಾತು 100% ಅದು ನಿಜ. ಯಾಕೆಂದರೆ ಸತ್ಯ ಹೇಳುವನು ಲೋಕಕ್ಕೆ ವಿರೋಧಿ. ಆ ರೀತಿ ವೆನ್ ಐ ಆಮ್ ಫೇಸಿಂಗ್ ಸೋ ಮಚ್ ಆಫ್ ಆಪೊಸಿಷನ್, ಒಂದು ಇಶ್ಯೂ ನಾನು ರೇಸ್ ಮಾಡಬೇಕಾದ್ರೆ ಅದು ನಾನು ಮಾಡ್ತಿರೋದು ಸರಿ ಅನ್ನೋದನ್ನು ನನಗೆ ಮತ್ತೆ ಮತ್ತೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಎಸ್, ಇನ್ ಬಿಟ್ವೀನ್ ನನಗೆ ನೀವು ಹೇಳಿದಾಗೆ ಅನಿಸ್ಬೋದು. ಪರ್ಸ್ನಲಿ ನಾನು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಇದು ಬೇಕಿತ್ತ ಅನ್ನೋ ಅಂಥ ಒಂದು ಡೌಟು, ಒಂದು ಕನ್ಫ್ಯೂಷನ್ ಇದ್ದಾಗ್ಲೂ ಈ ರೀತಿಯಾದಾಗ ನಾನು ಚಾರ್ಜ್ ಆಗ್ತೀನಿ, ನನಗೆ ಶಕ್ತಿ ಬರುತ್ತೆ. ಒಂದು ಚಾರ್ಜ್ ಇಟ್ಟು ನೀವು ಎನರ್ಜಿ ಬೂಸ್ಟ್ ಕೊಟ್ಟವರಾಗ್ತೀರಾ. ಬಿಜೆಪಿ ಸಪೋರ್ಟ್ ಇಲ್ಲ, ಜೆಡಿಎಸ್ ಸಪೋರ್ಟ್ ಇಲ್ಲ, ಸ್ವತಂತ್ರವಾಗಿದ್ದಂಥದ್ದು ಅಂದರೆ ಯಾವುದೇ ಒಂದು ಬಂದಾಗ ಪಕ್ಷ ಸಪೋರ್ಟ್ ನಿಂತ್ಕೊಳ್ಳುತ್ತೆ, ಯಾವ ಸಪೋರ್ಟ್ ಇಲ್ಲದೇ ಈ ಥರ ಹೋರಾಟ ಮಾಡಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಕಷ್ಟ ಅಂತ ಅನಿಸ್ತದೆ? ನೋಡಿ, ಒಂದು ವಿಷಯ ನೀವು ಹೇಳ್ತಿದ್ದೀರಾ, ಬಿ ಜೆ ಪಿ ನನ್ನ ಸಪೋರ್ಟ್ ಕೊಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಪರ ಹೋರಾಟ ಮಾಡಿದರು. ಅಲ್ಲದೆ ಇವತ್ತಿವರೆಗೂ ಅಂಬರೀಷ್ ಅಭಿಮಾನಿಗಳಾಗಲಿ, ದರ್ಶನ್ ಯಶ್ ಅಭಿಮಾನಿಗಳಾಗಲಿ, ಎಲ್ಲರೂ ನನ್ನ ಜೊತೆಲಿದ್ದಾರೆ. ಜಿಲ್ಲೆಯ ಜನ ನನ್ನ ಪರವಾಗಿದ್ದಾರೆ. ನಿಮಗೆ 100,000 ಜನ ಸಪೋರ್ಟ್ ಇರಬೇಕಾದ್ರೆ ನೀವು ಹೇಳ್ತಾ ಇರೋದು ಒಂದು 100 ಪೀಪಲ್. ಅವ್ರ ಸಪೋರ್ಟ್ ಸಿಗದೇ ಇದ್ದರೆ ನಾನು ಯಾಕೆ ಹೆದರಬೇಕು? ಐ ಹ್ಯಾವ್ ದ ಸಪೋರ್ಟ್ ಆಫ್ ಮೈ ಪೀಪಲ್, ವೈ ಶುಡ್ ಐ ವರಿ ಅಬೌಟ್ ಫ್ಯೂ ಪೀಪಲ್? ಸಂಸತ್ ಅಧಿವೇಶನ ಬರ್ತಾ ಇದೆ, ಮುಂಗಾರು ಅಧಿವೇಶನ, ಈ ವಿಚಾರ ಪ್ರಸ್ತಾಪ ಮಾಡ್ತೀರಾ? ಯಾವ ರೀತಿ ಹೋರಾಟ ಮಾಡ್ತೀರಾ ಸಂಸತ್ನಲ್ಲಿ ಅಂತ?